ಹಲೋ ಒನ್ ವೆಲ್ಕಮ್ ಟು ಸಕಟ್ ಟಿ ವಿ ವಿಡಿಯೋಗಳನ್ನು ನೋಡುವಂತಹ ಚಟ ಬೆಳೆಸ್ಕೊಂಡಿದ್ದಂಥ ಗಂಡ ತನ್ನ ಬೆಡ್ರೂಮ್ನಲ್ಲಿ ಫಸ್ಟ್ ನೈಟ್ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾನೆ ಆದರೆ ಅಕಸ್ಮಾತ್ ಆಗಿ ಆ ಮೊಬೈಲ್ ಕಳೆದೋಗುತ್ತೆ ಇದರಿಂದ ಆತ ಏನೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ದ ಅನ್ನೋದೇ ಈ ಸಿನಿಮಾದ ಕತೆ ಇನ್ನು ಸಿನಿಮಾದ ವಿಷಯಕ್ಕೆ ಬರೋದಾದರೆ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಆದಂಥ ಮೀನಾಕ್ಷಿ ಅಂದರೆ ಮಿನ್ನಿ ಮತ್ತು ವಿನ್ನಿ ಇಬ್ಬರೂ ಕೂಡ ಅಕ್ಕ ತಂಗಿಯರು ಮಿನ್ನಿಗೆ ಊರಲ್ಲಿ ಯಾವುದೇ ಹುಡುಗ ಲೈನ್ ನೋಡಿ ಇದಕ್ಕೆ ಟ್ರೈ ಮಾಡಿದ್ರು ಕೂಡ ಅವಳವರಿಗೆ ಹಾಯ್ ಬಾಯ್ ಹೇಳ್ತಾ ಫ್ಲಟ್ ಮಾಡ್ತಾ ಇರ್ತಾಳೆ ಯಾಕಂದ್ರೆ ಅವಳಿಗೆ ಇಲ್ಲಿವರೆಗೂ ಕೂಡ ಟ್ರೂ ಲವ್ ಅನ್ನೋದು ಹಾಗೇ ಇರೋಲ್ಲ ಇನ್ನು ಅದೇ ಊರ್ನಲ್ಲಿರುವಂತಹ ಗಣೇಶ್ ಅಂದ್ರೆ ಗನ್ನಿಗೆ ಮೀನಾಕ್ಷಿ ಅಂದ್ರೆ ತುಂಬಾ ಇಷ್ಟ ಆದರೆ ಇವರಿಬ್ಬರು ಕೂಡ ಚಿಕ್ಕ ವಯಸ್ಸಿನಿಂದಲೂ ಫ್ರೆಂಡ್ಸ್ ಆಗಿ ಬೆಳೆದಿರೋದ್ರಿಂದ ಮಿನ್ನಿಗೆ ಗಣೇಶ್ ಮೇಲೆ ಅಂತ ಫೀಲಿಂಗ್ಸ್ ಏನೂ ಇರೋದಿಲ್ಲ ಇನ್ನು ಮಿನಿ ಅಕ್ಕ ವಿನ್ನಿಯ ಮದುವೆ ಪೋರ್ನ್ ವಿಡಿಯೋಗಳಿಗೆ ಗುಲಾಮನಾಗಿ ಹೋಗಿರುವಂತಹ ಚೆಂದು ಜೊತೆ ಆಗುತ್ತೆ ವಿನ್ನಿ ತುಂಬಾ ಇನ್ನೋಸೆಂಟ್ ಆದಂತಹ ಹುಡುಗಿ ಅವಳಿಗೆ ಪುಸ್ತಕಗಳನ್ನು ಓದುವುದಂದ್ರೆ ತುಂಬಾ ಇಷ್ಟ ಆದರೆ ಪೋರ್ನ್ ವಿಡಿಯೋಗಳಂದ್ರೆ ಅವಳಿಗೆ ಒಂಚೂರು ಕೂಡ ಇಷ್ಟವಾಗೋದಿಲ್ಲ ಅವಳು ತನ್ನ ಗಂಡನ ಜೊತೆ ಒಂದು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡ್ತಾ ಆತನ ಬಗ್ಗೆ ತಿಳಿದುಕೊಂಡು ಆ ನಂತರ ಕೂಡ ಒಂದಾಗೋಣ ಅಂದ್ಕೊಳ್ತಾ ಇರ್ತಾಳೆ ಆದರೆ ಚಂದು ಮಾತ್ರ ಇದಕ್ಕೆ ಕಂಪ್ಲೀಟ್ ಅಪೋಸಿಟ್ ಆತ ಯಾವಾಗಲೂ ಕೂಡ ತನ್ನ ಹೆಂಡತಿ ನೀ ಪೂರ್ಣ ವಿಡಿಯೋಗಳನ್ನ ತೋರಿಸಿ ಆತರ ಈ ತರ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾನೆ ಕೆಲವು ದಿನಗಳು ಹೀಗೇ ಕಳೀತಾ ಹೋಗ್ತವೆ ಒಂದಿನ ಕಾಮಾಕ್ಷಿ ತನ್ನ ತವರು ಮನೆಗೆ ಬರ್ತಾಳೆ ಆದರೆ ಮನೆಗೆ ಬಂದಂತ ಮಗಳು ಯಾವಾಗ್ಲೂ ಕೂಡ ಪುಸ್ತಕಗಳನ್ನು ಇಡದೆ ಕೂತಿರ್ತಾಳೆ ಮದುವೆಯ ಸಂಭ್ರಮ ಇಲ್ಲದವಳಂತೆ ಯಾವಾಗಲೂ ಕೂಡ ಡಲ್ಲಾಗೇ ಇರ್ತಾಳೆ ಇದೆಲ್ಲವನ್ನೂ ಕೂಡ ನೋಡಿದಂತಹ ಕಾಮಾಕ್ಷಿ ಮದರ್ ಯಾಕೆಗಿದ್ಯಾ ಏನಾಯ್ತು ಅಂತೆಲ್ಲ ಕೇಳ್ತಾರೆ ಆಗ ಕಾಮಾಕ್ಷಿ ತನ್ನ ಪ್ರಾಬ್ಲಮ್ ಏನು ಅನ್ನೋದನ್ನ ತನ್ನ ತಾಯಿ ಹತ್ರ ಹೇಳ್ಕೊಳ್ತಾಳೆ ಮಾರನೇ ದಿನ ಚೆಂದು ತನ್ನ ಹೆಂಡತಿ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ ಮಗಳನ್ನ ಗಂಡನ ಮನೆಗೆ ಕಳಿಸಿಕೊಡ್ತಾ ಕಾಮಾಕ್ಷಿಯ ತಾಯಿ ಒಂದ್ಸಾರಿ ಮದುವೆ ಆದ ಮೇಲೆ ನಾವೇ ನಮ್ಮ ಗಂಡನ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಒಂದ್ಸಾರಿ ಮದುವೆಯಾದ ನಂತರ ಗಂಡ ಹೆಂಡ್ತಿ ನಡುವಿನ ಮನಸ್ಸುಗಳು ಒಂದಾದರೆ ಸಾಕು ಅವರ ಸಂಸಾರ ಜೀವನ ಪೂರ್ತಿ ಖುಷಿಯಾಗಿ ಸಾಗುತ್ತೆ ಮದುವೆಯಾದ ನಂತರ ಹೆಂಡತಿಯಾದವಳು ಮುಂದೆ ಹುಟ್ಟುವಂತಹ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಆ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದ್ರ ಕಡೆ ಗಮನ ಹರಿಸಬೇಕು ಅದು ಕೇವಲ ಇನ್ನೊಬ್ಬಳಿಂದ ಮಾತ್ರ ಸಾಧ್ಯ ಆದರೆ ಏನ್ಮಾಡೋದಕ್ಕಾಗತ್ತೆ ಈ ಗಂಡಸರೆಲ್ಲರೂ ಕೂಡ ಒಂದೇ ಮತ್ತೊವರಿಗೆ ಬೇಕಾಗಿದ್ದೆಲ್ಲವೂ ಕೂಡ ಅದೊಂದೇ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಹೋಗು ಬರ್ತಾ ಬರ್ತಾ ಎಲ್ಲ ಕೂಡ ನಾರ್ಮಲ್ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಆ ನಂತರ ಕಾಮಾಕ್ಷಿ ಮತ್ತು ಚಂದು ಹನಿಮೂನ್ಗೋಸ್ಕರ ಗೋವಾಕ್ಕೆ ಹೊರಡ್ತಾರೆ ಅವರು ಉಳ್ಕೊಂಡಿದ್ದಂಥ ಹೋಟೆಲ್ ಬೀಚಿನ ಪಕ್ಕದಲ್ಲೇ ಇರುತ್ತೆ ಇನ್ನು ಅದೇ ಹೋಟೆಲ್ನಲ್ಲಿ ಒಂದು ಫಾರಿನ್ ಜೋಡಿ ಕೂಡ ಉಳ್ಕೊಂಡಿರುತ್ತೆ ಅವರನ್ನು ಬೀಚಲ್ಲಿ ತುಂಬಾ ಕ್ಲೋಸ್ ಆಗಿ ನೋಡಿದಂಥ ಚೆಂದು ತಾನು ಕೂಡ ತನ್ನ ಹೆಣ್ಣಿಯ ಜೊತೆ ಹಾಗೇ ಇರಬೇಕು ಅಂದ್ಕೊಳ್ತಾನೆ ಮತ್ತೊಂದ್ ಕಡೆ ಗಣೇಶ್ ಕೆಲಸ ಮಾಡೋದಕ್ಕಂತ ತಮ್ಮ ಕಬ್ಬಿನ ತೋಟದ ಕಡೆ ಹೊರಡ್ತಾನೆ ಆದರೆ ಕಬ್ಬಿನ ಹೊಲದೊಳಗೆ ಯಾರೋ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅನ್ಕೊಂಡು ಹತ್ರಕ್ಕೆ ಹೋಗ್ತಾನೆ ಇನ್ನೇನು ಅವರನ್ನು ಒಡಿಬೇಕು ಅನ್ನುವಷ್ಟರಲ್ಲಿ ತನ್ನ ಫ್ರೆಂಡ್ ಆದಂತ ಮಿನ್ನಿ ಅವಳ ಬಾಯ್ ಫ್ರೆಂಡ್ ಆದಿತ್ಯ ಜೊತೆ ಇರ್ತಾಳೆ ಮಿನ್ನಿಯನ್ನ ಕಬ್ಬಿನ ಹೊಲದ ಪೊದಿಗಳಲ್ಲಿ ನೋಡಿ ಗಣೇಶ್ನ ಮನಸ್ಸು ಚೂರಾಗಿ ಹೋಗುತ್ತೆ ಚಿಕ್ಕ ವಯಸ್ಸಿನಿಂದಲೇ ಮೀನಾಕ್ಷಿ ಗಣೇಶ್ ಜೊತೆನೆ ಬೆಳೀತಾ ಆತನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇವಳ ಫೇವರ್ ಆಗಿ ಅವನನ್ನು ಯೂಸ್ ಮಾಡ್ಕೊಳ್ತಾ ಇರ್ತಾಳೆ ಅವಳು ಗಣೇಶ್ನನ್ನು ಅಷ್ಟು ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ದಿದ್ದರಿಂದ ಗಣೇಶ್ ಅದನ್ನ ಪ್ರೀತಿ ಅನ್ಕೊಂಡಿರ್ತಾನೆ ಅದಕ್ಕೋಸ್ಕರ ಮನೆಯಲ್ಲಿದ್ದಂತಹ ತನ್ನ ತಂದೆಯ ಮೆಡಲ್ ಗಳನ್ನ ಮಾರಿ ಮಿನಿಗಾಗಿ ಒಂದು ಗೋಲ್ಡ್ ರಿಂಗ್ ಅನ್ನು ಪರ್ಚೇಸ್ ಮಾಡಿ ಅದನ್ನು ಗಿಫ್ಟ್ ಆಗಿ ಕೊಡಬೇಕು ಅನ್ಕೊಂಡಿರ್ತಾನೆ ಆದರೆ ಅಷ್ಟರಲ್ಲಿ ಇದು ನಡೆದು ಹೋಗಿರುತ್ತೆ ಇದರಿಂದಾಗಿ ತುಂಬಾ ನೊಂದ್ಕೊಂಡಂತಹ ಗಣೇಶ್ ಸತ್ತೋಗ್ಬಿಡ್ಬೇಕು ಅನ್ಕೊಳ್ತಾನೆ ಆದರೆ ದಾರಿ ಮಧ್ಯದಲ್ಲೇ ಸುಮ್ಮನಾಗಿ ಅವಳಿಗೋಸ್ಕರ ಕೊಂಡ್ಕೊಂಡಿದ್ದಂತಹ ಗೋಲ್ಡ್ ರಿಂಗ್ ಅನ್ನು ತೆಗೆದು ನೀರಿಗೆ ಬಿಸಾಕ್ತಾನೆ ಕೆಲವು ದಿನಗಳ ನಂತರ ಗಣೇಶ್ಗೆ ತಮ್ಮ ಕಬ್ಬಿನ ಹೊಲದ ಹತ್ತಿರ ಮಿನ್ನಿ ಬಾಯ್ ಫ್ರೆಂಡ್ ಆದಿತ್ಯನ ಬೈಕ್ ನಿಂತಿರೋದು ಕಾಣಿಸುತ್ತೆ ಆದರೆ ಈ ಸಾರಿ ಆದಿತ್ಯ ಮಿನ್ನಿಯ ಜೊತೆ ಇರದೆ ಬೇರೆ ಹುಡುಗಿಯೊಂದಿಗೆ ಕಬ್ಬಿನ ಹೊಲದಲ್ಲಿ ಎಲ್ಲಾ ಮುಗಿಸ್ಕೊಂಡು ಆಚೆ ಬರ್ತಾ ಇರ್ತಾನೆ ಅದೆಲ್ಲವನ್ನೂ ಕೂಡ ನೋಡಿದಂತ ಗಣೇಶ್ ಮಿನ್ನಿಗೆ ಈ ವಿಷಯವನ್ನ ಹೇಳ್ಬೇಕು ಅಂತ ಹೋಗ್ತಾನೆ ಆದರೆ ಮಿನ್ನಿ ಗಣೇಶ್ನ ಮಾತುಗಳನ್ನು ಮಾತುಗಳನ್ನ ನಂಬೋದಿಲ್ಲ ಬೇಕಂತಲೇ ನೀನು ಇದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದೀಯ ಅಂತ ಹೇಳಿ ಅವನನ್ನ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ ಮತ್ತೊಂದ್ ಕಡೆ ಚೆಂದು ಕಾಮಾಕ್ಷಿಗೆ ಒಂದು ಬಿಕಿನಿಯನ್ನ ಗಿಫ್ಟ್ ಆಗಿ ಕೊಟ್ಟು ಇದನ್ನೇ ಹಾಕೊಂಡು ಬೀಚ್ ಹತ್ರಕ್ಕೆ ಬಂದ್ಬಿಡು ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೋಗ್ತಾನೆ ನಿನ್ನೆಂಥಿ ಮಾತ್ರ ಅಲ್ಲ ನನ್ನ ಕೂಡ ಬಿಕಿನಿ ಹಾಕೊಂಡು ಬೀಚ್ಗೆ ಬರ್ತಾಳೆ ನೋಡ್ತಾ ಇರೋ ಅಂತ ಅಲ್ಲಿದ್ದಂತ ಫಾರಿನ್ ಕಪಲ್ ಜೊತೆ ಚಾಲೆಂಜ್ ಮಾಡ್ತಾನೆ ಆದರೆ ಕಾಮಾಕ್ಷಿಗೆ ಮಾತ್ರ ಆ ಬಿಕಿನಿ ಮುಜುಗರ ಅನ್ನಿಸಿ ನಾರ್ಮಲ್ ಡ್ರೆಸ್ಸಲ್ಲಿ ಬೀಚ್ಗೆ ಬರ್ತಾಳೆ ಇದನ್ನು ನೋಡಿದಂಥ ಚೆಂದು ಡಿಸಪಾಯಿಂಟ್ ಆಗ್ತಾನೆ ಆಗ ಕಾಮಾಕ್ಷಿ ತನ್ನ ಗಂಡ ಚಂದು ಜೊತೆ ನಾನೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ನನಗೆ ಎಲ್ಲರ ಮುಂದೇನು ಬಿಕನಿ ಬರೋದಕ್ಕೆ ಬರೋದಕ್ಕಾಗಲ್ಲ ಅಂತಾಳೆ ಆಗ ಚಂದು ಅವಳ ಜೊತೆ ನಿನ್ನ ಗಂಡ ಆದಂಥ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ಬೇಕಾದ್ರೆ ನೀನು ಯಾಕೆ ಈ ಥರ ಫೀಲ್ ಆಗ್ತಾ ಇದೆಯಾ ಅಂತಾನೆ ಆ ನಂತರ ಕಾಮಾಕ್ಷಿ ತನ್ನ ಗಂಡ ಚಂದು ಜೊತೆ ನಾನು ಬಿಕಿನಿಯನ್ನು ಹೊರಗಡೆ ಹಾಕೊಂಡು ಬರಲ್ಲ ಅಂದೆ ಆದರೆ ಅಲ್ಲಿ ಹಾಕ್ಕೊಳ್ತೀನಿ ಅಂತ ಹೇಳಿ ಅವನನ್ನು ಸಾಫ್ಟ್ ಮಾಡಿ ಕರ್ಕೊಂಡು ಹೋಗ್ತಾಳೆ ಆ ರಾತ್ರಿ ಚೆಂದು ಕಾಮಾಕ್ಷಿ ಜೊತೆ ಮಂಚಕ್ಕೆ ಕಟ್ಟಿ ಹಾಕಿ ತುಂಬಾ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ಟ್ರೈ ಮಾಡ್ತಾನೆ ಆದರೆ ಇದರಿಂದಾಗಿ ಮೀನಾಕ್ಷಿ ತುಂಬಾ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಳೆ ಇದರಿಂದ ಸಿಟ್ಟಾಗಿ ಹೋದಂತ ಚೆಂದು ಕೇವಲ ಮಾತಾಡ್ಕೊಳ್ಳೋದಕ್ಕೆ ಅಂತ ಆದ್ರೆ ಗೋವಾದವರೆಗೂ ಯಾಕೆ ಬರಬೇಕು ಮನೆಯಲ್ಲಿ ಮಾತಾಡ್ಕೊಂಡಿದ್ರೆ ಆಗ್ತಿತ್ತಲ್ವಾ ಅಂತ ಸಿಡ್ಕ್ತಾನೆ ಇಬ್ರು ಇಲ್ಲಿಗೆ ಬಂದಿದ್ದೆ ಪ್ರವಾಸಿಗೋಸ್ಕರ ಹೆಂಡ್ತಿ ಜೊತೆ ಅಲ್ಲದೆ ಹೋದ್ರೆ ಬೇರೆಯ ಜೊತೆ ಇದನ್ನೆಲ್ಲ ಮಾಡೋಣ ಅಂತ ಮಾತಾಡ್ತಾನೆ ಚಂದು ಇಲ್ಲಿವರೆಗೂ ಕೂಡ ಯಾವ ಹುಡುಗಿ ಜೊತೆ ಕ್ಲೋಸ್ ಆಗಿರಲಿಲ್ಲ ಕಾಮಾಕ್ಷಿ ಅವನು ಬಯಸಿದಂತ ಮೊದಲ ಹುಡುಗಿ ಆದ್ರೆ ಕಾಮಾಕ್ಷಿಗೆ ಇದೆಲ್ಲವೂ ಕೂಡ ಇಷ್ಟವಾಗೋದಿಲ್ಲ ಇದರಿಂದಾಗಿ ಕಾಮಾಕ್ಷಿಯು ಕೂಡ ಕೋಪದಿಂದ ನಿನಗೆ ಪೂರ್ಣ ವಿಡಿಯೋಸ್ ನೋಡುವಂತ ಚಟ ಇದೆ ಅನ್ನೋದು ಗೊತ್ತಿದ್ರೆ ನಾನು ನಿನ್ನನ್ನು ಮದುವೆನೇ ಆಗ್ತಾ ಇರಲಿಲ್ಲ ಅಂತ ಜಗಳವಾಡ್ತಾಳೆ ಸಿನ್ ಕಟ್ಟಾದ್ರೆ ಮತ್ತೊಂದು ಕಡೆ ಮೀನಾಕ್ಷಿ ಪ್ರೆಗ್ನೆಂಟ್ ಆಗಿರ್ತಾಳೆ ಅದೇ ದಿನ ಮೀನಾಕ್ಷಿಯ ಬರ್ತ್ಡೇ ಆಗಿರೋದ್ರಿಂದ ಮೀನಾಕ್ಷಿ ಪೇರೆಂಟ್ಸ್ ಮಗಳಿಗೆ ಒಂದು ಸ್ಕೂಟಿಯನ್ನು ಗಿಫ್ಟ್ ಮಾಡ್ತಾರೆ ತನ್ನ ಪೇರೆಂಟ್ಸ್ ತನ್ನ ಮೇಲೆ ತೋರಿಸ್ತಾ ಇರುವಂತಹ ಪ್ರೀತಿಯನ್ನು ನೋಡಿ ಮೀನಾಕ್ಷಿ ನಡೆದಿದ್ದೆಲ್ಲವನ್ನೂ ಕೂಡ ಅವರ ಹತ್ರ ಹೇಳ್ಕೋಬೇಕು ಅಂದ್ಕೊಳ್ತಾಳೆ ಆದರೆ ಅದೇ ಟೈಮಲ್ಲಿ ಅಲ್ಲಿಗೆ ಗಣೇಶ್ ಬಂದು ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಅವಳಿಗೆ ವಿಶ್ ಮಾಡಿ ಗಿಫ್ಟನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ ಆನಂತರ ಮಿನ್ನಿ ಕಂಟಿನ್ಯೂಯಸ್ ಆಗಿ ತನ್ನ ಬಾಯ್ ಫ್ರೆಂಡ್ ಆದಂತಹ ಆದಿತ್ಯಾಗೆ ಕಾಲ್ ಮಾಡತೊಡಗ್ಕ್ತಾಳೆ ಆದರೆ ಆದಿತ್ಯ ಮಾತ್ರ ಅವಳ ಕಾಲನ್ನು ಲಿಫ್ಟ್ ಮಾಡೋದಿಲ್ಲ ಅವಳ ಯಾವುದೇ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡೋದಿಲ್ಲ ಯಾಕಂದರೆ ಆದಿತ್ಯ ತನ್ನ ಹೊಸ ಗರ್ಲ್ ಫ್ರೆಂಡ್ ಜೊತೆ ತುಂಬ ಬ್ಯುಸಿಯಾಗಿ ಹೋಗಿರ್ತಾನೆ ಮತ್ತೊಂದು ಕಡೆ ಚೆಂದು ಕೋಪದಿಂದ ಅನಿಮೂನ್ ಪ್ರೋಗ್ರಾಮನ್ನು ಕ್ಯಾನ್ಸಲ್ ಮಾಡಿ ರಿಟರ್ನ್ ಟಿಕೆಟ್ಸನ್ನು ಬುಕ್ ಮಾಡಿಸಿ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ ಆಗ ಅವನ ಫ್ರೆಂಡ್ ಚಿಂದು ಜೊತೆ ಮೊದಲಿಗೆ ಗಂಡ ಹೆಂಡತಿಯ ಮನಸ್ಸುಗಳು ಒಂದಾಗೋದು ಮುಖ್ಯ ಪ್ರೀತಿ ಇಲ್ಲದೆ ಮಾಡುವಂಥ ಯಾವ ಕೆಲಸವೂ ಕೂಡ ಯಾರಿಗೂ ಸಂತೋಷವನ್ನ ಕೊಡೋದಿಲ್ಲ ಜೀವನದಲ್ಲಿ ಸಿಕ್ಸ್ಗಿಂತಲೂ ಮೊದಲು ಪ್ರೀತಿನೇ ಇಂಪಾರ್ಟೆಂಟು ಒಂದೇ ಸಾರಿ ಮನಸ್ಸುಗಳೆರಡೂ ಕೂಡ ಒಂದಾಗೋದು ಮುಖ್ಯ ಉಳಿದಿದ್ದೆಲ್ಲವನ್ನೂ ಕೂಡ ಮಾಡ್ತಾ ಹೋಗೋದಕ್ಕೆ ಲೈಫಲ್ಲಿ ತುಂಬಾ ಟೈಮ್ ಇರುತ್ತೆ ಅಂತಾನೆ ಆ ಕಡೆ ಕಾಮಾಕ್ಷಿಯ ಫ್ರೆಂಡ್ ಕೂಡ ಕಾಮಾಕ್ಷಿ ಜೊತೆ ಗಂಡಂದರು ಹೆಂಡತಿಯರಿಂದ ಒಂದಷ್ಟು ಪ್ರೈವೇಟ್ ಮೂಮೆಂಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಅವರು ಎಕ್ಸ್ಪೆಕ್ಟ್ ಮಾಡೋದು ಕೂಡ ಕರೆಕ್ಟೇನೆ ಎಂಡತಿಯರಾಗಿ ನಾವು ಕೂಡ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಏನು ಪ್ರಯೋಜನ ಅಂತ ಹೇಳ್ತಾಳೆ ಆನಂತರ ತಮ್ಮ ಫ್ರೆಂಡ್ಗಳ ಮಾತುಗಳಿಂದಾಗಿ ಚಂದು ಮತ್ತು ಕಾಮಾಕ್ಷಿ ತಾವು ಮಾಡ್ತಾ ಇರುವಂಥ ತಪ್ಪುಗಳ ಬಗ್ಗೆ ರಿಯಲೈಸ್ ಆಗ್ತಾರೆ ಆನಂತರ ಚಂದು ತನ್ನ ಎಣ್ತಿಗೆ ಗಿಫ್ಟಾಗಿ ಬಿಕಿನಿಯನ್ನು ಕೊಡದೆ ಒಂದು ಪಂಜಾಬಿ ಡ್ರೆಸ್ ಗಿಫ್ಟಾಗಿ ಗಿಫ್ಟ್ ಆಗಿ ಕೊಡ್ತಾನೆ ಆದರೆ ಕಾಮಾಕ್ಷಿ ಅದನ್ನು ತೆಗೆದುಕೊಳ್ಳದೆ ತುಂಬ ಸಿಕ್ಸಿಯಾಗಿ ರೆಡಿಯಾಗಿ ಕೂತ್ಕೊಂಡಿರ್ತಾಳೆ ಅವಳನ್ನಾಗಿ ನೋಡಿದಂತ ನೋಡಿದಂಥ ಚಂದು ಶಾಕ್ ಆಗ್ತಾನೆ ಇಲ್ಲಿಯವರೆಗೂ ಕೂಡ ಚಂದು ಕಾಮಾಕ್ಷಿಯನ್ನ ಹಾಗೆ ನೋಡೇ ಇರಲ್ಲ ಆಗ ಕಾಮಾಕ್ಷಿ ಚೆಂದ ಜೊತೆ ಸೆಕ್ಸ್ ಅನ್ನೋದು ನನಗೆ ಕೇವಲ ದೇಹಗಳ ಅಟ್ರಾಕ್ಷನ್ ಅಲ್ಲ ಅದೊಂದು ಫೀಲಿಂಗ್ ಇವತ್ತು ನಾವಿಬ್ಬರು ಕೂಡ ಒಂದಾಗೋಣ ಅನ್ಕೊಂಡು ಅವನನ್ನು ಕಿಸ್ ಮಾಡ್ತಾಳೆ ಹೀಗೆ ಅವರಿಬ್ಬರು ಕೂಡ ರಾತ್ರಿ ಮಿಲನ ಮಹೋತ್ಸವದಲ್ಲಿ ಒಂದಾಗಿ ಹೋಗ್ತಾರೆ ಇನ್ನೂ ಈ ಕಡೆ ಚೆಂದು ಕಾಮಾಕ್ಷಿಗೆ ತಿಳಿಯದಂತೆ ಸೀಕ್ರೆಟ್ ಆಗಿ ಫೋನ್ ಕ್ಯಾಮರಾವನ್ನು ಆನ್ ಮಾಡಿ ವಿಡಿಯೋವನ್ನು ರೆಕಾರ್ಡ್ ಮಾಡ್ತಾನೆ ಸೀನ್ ಕಟ್ ಮಾಡಿದ್ರೆ ಮತ್ತೊಂದು ಕಡೆ ಮಿನ್ನಿ ತಾನು ಪ್ರೆಗ್ನೆಂಟ್ ಆಗಿರುವಂಥ ವಿಷಯವನ್ನು ಬಾಯ್ ಫ್ರೆಂಡ್ ಆದಂಥ ಆದಿತ್ಯಗೆ ಹೇಳ್ತಾಳೆ ಆದರೆ ಆದಿತ್ಯ ಅಷ್ಟೇ ಸುಲಭವಾಗಿ ಆಪರೇಷನ್ ಮಾಡಿಸ್ಕೊಂತಾನೆ ಆತ ಮೀನಾಕ್ಷಿ ಜೊತೆ ಹಾಸ್ಪಿಟಲ್ಗೆ ಹೋಗೋದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ನಾನು ನಿನ್ನ ಜೊತೆ ಹಾಸ್ಪಿಟಲ್ಗೆ ಬಂದರೆ ನನ್ನ ಫ್ಯಾಮಿಲಿಯ ಮರ್ಯಾದೆ ಎಲ್ಲವೂ ಕೂಡ ಬೀದಿಗೆ ಬರುತ್ತೆ ಹಾಗಾಗಿ ಈ ದುಡ್ಡನ್ನು ತೆಗೆದುಕೊಂಡು ಆಪರೇಷನ್ ಮಾಡಿಸ್ಕೊ ಅಂತ ನೈಸಾಗಿ ಹೇಳ್ತಾನೆ ಅಷ್ಟೇ ಅಲ್ಲದೆ ಊರಲ್ಲಿರುವಂಥ ಹುಡುಗರ ಜೊತೆ ಎಲ್ಲ ಕೂಡ ನೀನು ಫ್ಲಡ್ ಮಾಡ್ತಾನೆ ಇರ್ತೀಯ ಹಾಗಾಗಿ ನೀನು ನನಗೆ ಪ್ರೆಗ್ನೆಂಟ್ ಆಗಿ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತಾನೆ ಇದನ್ನ ಕೇಳಿದಂತ ಮಿನ್ನಿ ತುಂಬಾ ನೊಂದ್ಕೊಳ್ತಾಳೆ ಮಿನ್ನಿ ತಮಾಷೆಗಂತ ತುಂಬಾ ಹುಡುಗರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ರು ಕೂಡ ಲವ್ ಅಂತ ಮಾಡಿದ್ದು ಆದಿತ್ಯ ಒಬ್ಬನನ್ನೇ ಅದರಿಂದಾಗಿನೇ ಆಕೆ ಇಷ್ಟವಿಲ್ಲದೆ ಇದ್ದರೂ ಕೂಡ ಆದಿತ್ಯ ಜೊತೆ ಕಬ್ಬಿನ ಹೊಲಗಳಲ್ಲಿ ಮಲಗಿರ್ತಾಳೆ ಅವನ ಜೊತೆ ಇಂಟಿಮೇಟ್ ಆಗಿರ್ತಾಳೆ ಆದರೆ ಈಗ ಆದಿತ್ಯ ಅವಳ ಪ್ರೀತಿಯನ್ನು ದುಡ್ಡಿಂದ ಲೆಕ್ಕಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಮಿನ್ನೆ ಅವನನ್ನ ತಡೆದು ನಿನ್ನ ದುಡ್ಡು ನನಗೇನು ಕೂಡ ಬೇಕಾಗಿಲ್ಲ ಅಂತ ಹೇಳಿ ಆ ದುಡ್ಡನ್ನು ಅವನ ಮುಖದ ಮೇಲೆ ಕೇಸದು ಅಲ್ಲಿಂದ ಹೊರಟು ಹೋಗ್ತಾಳೆ ಈ ಕಡೆ ಅನುಮನನ್ನು ಮುಗಿಸಿಕೊಂಡು ಚಂದು ಮತ್ತು ಕಾಮಾಕ್ಷಿ ತಮ್ಮ ಮನೆಗೆ ವಾಪಸ್ ಬರ್ತಾರೆ ಆಗ ಚಂದು ತನ್ನ ಫೋನ್ ಕಾಣಿಸದೇ ಹೋಗಿರೋದನ್ನ ಗಮನಿಸ್ತಾನೆ ಆ ಫೋನ್ನಲ್ಲಿ ಇವರಿಬ್ಬರ ಫಸ್ಟ್ ನೈಟ್ ವಿಡಿಯೋ ಕೂಡ ಇರುತ್ತೆ ಇದರಿಂದಾಗಿ ಚೆಂದುಗೆ ಏನು ಮಾಡೋದು ಅಂತ ಗೊತ್ತಾಗದೆ ಆತನಿಗೆ ಗೊತ್ತಿರುವಂತಹ ಒಂದು ಮೊಬೈಲ್ ಶಾಪ್ಗೆ ಹೋಗ್ತಾನೆ ಅಲ್ಲಿದ್ದಂಥ ಅಂಗಡಿ ಆತನಿಗೆ ತನ್ನ ಫೋನ್ಗೆ ಕಾಲ್ ಮಾಡಿ ತನ್ನ ಫೋನನ್ನು ಕೊಡುವಂತ ಕೇಳ್ತಾನೆ ಆದರೆ ಶಾಪ್ನಲ್ಲಿದ್ದಂಥ ವ್ಯಕ್ತಿ ಒಂದಷ್ಟು ಫೋರ್ನ್ ವೀಡಿಯೋಗಳನ್ನು ಚೆಂದಿಗೆ ಸೆಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಆ ಫೋನ್ ವಿಡಿಯೋಸ್ ಎಲ್ಲವೂ ಕೂಡ ಹೊಸದಾಗಿ ಮದುವೆಯಾದವರ ಫಸ್ಟ್ ನೈಟ್ ವಿಡಿಯೋಗಳೇ ಫೋನ್ಗಳು ರಿಪೇರಿಗೆ ಅಥವಾ ಕದ್ದಂಥ ಫೋನ್ಗಳು ಬಂದಾಗ ಅದರಲ್ಲಿರುವಂಥ ಪ್ರೈವೇಟ್ ವೀಡಿಯೋಗಳನ್ನು ರಿಸ್ಟೋರ್ ಮಾಡಿಕೊಂಡು ನಂತರ ಆ ಫೋನ್ ಸ್ಟೋರೇಜನ್ನು ಡಿಲೀಟ್ ಮಾಡಿ ಬಿಸಾಕ್ತಾರೆ ನಂತರ ಅವೆಲ್ಲವನ್ನು ಕೂಡ ಅಡಲ್ಟ್ ವೀಡಿಯೋಗಳನ್ನು ನೋಡುವಂತಹ ರಸಿಕರಿಗೆ ಕಾಮಕರಿಗೆ ಹೆಚ್ಚಿನ ದುಡ್ಡಿಗೆ ಮಾರಿಕೊಳ್ತಾರೆ ಹಾಗಾಗಿ ಅಂಗಡಿಯಾತ ನಿನಗೂ ಕೂಡ ಒಂದಷ್ಟು ವಿಡಿಯೋಗಳನ್ನು ಸೆಂಡ್ ಮಾಡಲಾ ಅಂತಾನೆ ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಂತ ಚಿಂದು ಯಾರಿಗಾದ್ರೂ ನನ್ನ ಫೋನ್ ಸಿಕ್ಕಿ ಅದರಲ್ಲಿರುವಂಥ ನಮ್ಮ ಪ್ರೈವೇಟ್ ವಿಡಿಯೋ ಎಲ್ಲಿ ಲೀಕ್ ಆಗಿ ಹೋಗುತ್ತೋ ಅಂತ ಗಾಬರಿಗೊಳ್ತಾನೆ ಮತ್ತೊಂದು ಕಡೆ ಮೀನಾಕ್ಷಿ ತನ್ನ ಜೊತೆ ಗಣೇಶ್ನನ್ನು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾಳೆ ಅವನ ಜೊತೆ ಏನೇನೋ ಮಾತಾಡಬೇಕು ಅಂದ್ಕೊಳ್ತಾಳೆ ಆದರೂ ಮನಸ್ಸಾಗದೆ ವಾಪಸ್ ಬಂದುಬಿಡ್ತಾಳೆ ಆಗ ಗಣೇಶ್ ಮತ್ತು ಮೀನಾಕ್ಷಿ ಜೊತೆ ಮಾತಾಡ್ತಾ ಇರೋದನ್ನು ನೋಡಿ ಗಣೇಶ್ನ ಫ್ರೆಂಡ್ಸ್ ಅವನನ್ನು ಬೈತಾರೆ ಮಿನ್ನಿ ತುಂಬ ಸೆಲ್ಫಿಶ್ ಹುಡುಗಿ ಅಂತಹ ಹುಡುಗಿ ಜೊತೆ ನೀನಿನ್ನೂ ಯಾಕೆ ಅಂತ ಕೇಳ್ತಾರೆ ಆದರೆ ಗಣೇಶ್ ಮೀನಾಕ್ಷಿಗೋಸ್ಕರ ತನ್ನ ಫ್ರೆಂಡ್ಸ್ ಹತ್ರ ಜಗಳ ಮಾಡ್ತಾನೆ ಫ್ರೆಂಡ್ಸ್ ಎಲ್ಲರೂ ಮೀನಾಕ್ಷಿ ಬಗ್ಗೆ ಮಾತಾಡಿದ್ದರಿಂದಾಗಿ ಗಣೇಶ್ ಅವರ ಮೇಲೆ ಕೈ ಎತ್ತಾನೆ ಆಗ ಅವನ ಫ್ರೆಂಡ್ಸ್ ಅಂತಹ ಕ್ಯಾರೆಕ್ಟರ್ಲೆಸ್ ಹುಡುಗಿಗೋಸ್ಕರ ನಮ್ಮ ಮೇಲೇ ಕೈ ಮಾಡ್ತೀಯಾ ಅಂತ ಜಗಳವಾಡಿ ಅವನನ್ನು ಬಿಟ್ಟು ಹೊರಟು ಹೋಗ್ತಾರೆ ಆನಂತರ ಮೀನಾಕ್ಷಿ ಗಣೇಶ್ನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ ಅಲ್ಲಿದ್ದಂಥ ಡಾಕ್ಟರ್ ಗಣೇಶನ ಮೇಲೆ ಕೂಗಾಡ ತೊಡಗ್ತಾರೆ ನಿಮ್ಮಂಥವರಿಂದಾಗಿಯೇ ಆಪರೇಷನ್ ರೇಟ್ ಮೂವತ್ತು ಪರ್ಸೆಂಟ್ ಹೆಚ್ಚಾಗ್ತಾ ಇದೆ ಅಂತ ಬೈದಾಡ ತೊಡಗ್ತಾರೆ ಆದರೆ ಗಣೇಶ್ಗೆ ಅಲ್ಲೇನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ ಡಾಕ್ಟರ್ ಯಾಕೆ ನನ್ನನ್ನೇ ಬೈತಾ ಇದ್ದಾರೆ ಅನ್ನೋದು ಅರ್ಥವಾಗೋದಿಲ್ಲ ಆದರೆ ಬರ್ತಾ ಬರ್ತಾ ಗಣೇಶ್ಗೆ ಮ್ಯಾಟರ್ ಎಲ್ಲವೂ ಕೂಡ ಅರ್ಥವಾಗುತ್ತೆ ಡಾಕ್ಟರ್ ಮುಂದೆ ಆತ ತಾನು ಮಾಡದ ತಪ್ಪನ್ನು ಕೂಡ ತನ್ನ ಮೇಲೆಯೇ ಹಾಕಿಕೊಳ್ತಾನೆ ನಂತರ ಅವನು ಮೀನಾಕ್ಷಿ ಹೊಟ್ಟೆಯಲ್ಲಿ ಬೆಳಿತಾ ಇರುವಂಥ ಮಗುವನ್ನು ಕೂಡ ತನ್ನ ಮಗು ತರನೇ ಸಾಕಿ ಬೆಳೆಸಬೇಕು ಅಂದ್ಕೊಳ್ತಾನೆ ಯಾಕಂದ್ರೆ ಆತ ಮೀನಾಕ್ಷಿ ಜೊತೆ ಲೈಫನ್ನು ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಾ ಇರ್ತಾನೆ ಗಣೇಶ್ ಮೀನಾಕ್ಷಿಯನ್ನು ತುಂಬಾ ಸಿನ್ಸಿಯರ್ ಆಗಿ ಪ್ರೀತಿಸಿರ್ತಾನೆ ಡಾಕ್ಟರ್ ಎರಡು ದಿನಗಳ ನಂತರ ಅಪಾಯಿಂಟ್ಮೆಂಟ್ ಕೊಟ್ಟು ಆ ದಿನ ಬಂದು ನೀವು ಅಬರ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಆನಂತರ ಗಣೇಶ್ ಆದಿತ್ಯ ಮೀನಾಕ್ಷಿ ಲೈಫ್ ಜೊತೆ ಆಟ ಆಡ್ದ ಅಂತ ಅಂದ್ಕೊಂಡು ಸಿಟ್ಟಾಗಿ ಅವನನ್ನು ಹೊಡೆಯೋದಕ್ಕೆ ಒಬ್ಬನೇ ನುಗ್ತಾನೆ ಆದರೆ ಆದಿತ್ಯ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಗಣೇಶ್ನನ್ನೇ ಒಡೆದು ಕೆಳಕ್ಕೆ ಬೀಳಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ಮೀನಾಕ್ಷಿ ಅಬರ್ಷನ್ ಕುರಿತಾದಂತಹ ಒಂದಷ್ಟು ವಿಡಿಯೋಗಳನ್ನು ನೋಡಿ ಅಳ್ತಾ ಇರ್ತಾಳೆ ಆ ವಿಡಿಯೋದಲ್ಲಿ ಹೇಗೆ ಹೊಟ್ಟೆಯಲ್ಲಿರುವಂತಹ ಮಗುವನ್ನ ಕಟ್ ಮಾಡಿ ಮಾಡಿ ಸಣ್ಣ ಸಣ್ಣ ತುಂಡುಗಳಾಗಿ ಹೇಗೆ ಹೊರಕ್ಕೆ ತೆಗಿತಾರೆ ಅನ್ನೋದು ಅದರಲ್ಲಿ ಇರುತ್ತೆ ಹಾಗಾಗಿ ಮೀನಾಕ್ಷಿ ಆ ವಿಡಿಯೋಗಳನ್ನ ನೋಡಿ ಹೇಳ್ತಾ ಇರ್ತಾಳೆ ಈ ಕಡೆ ಗಣೇಶ್ ಮೀನಾಕ್ಷಿಗೆ ಅಪರ್ಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡು ಒಂದು ಪ್ಲಾನ್ ಮಾಡ್ತಾನೆ ಕಾಲೇಜಲ್ಲಿ ಮೂರು ದಿನ ಟೂರ್ ಇದೆ ಅಂತ ಹೇಳಿ ಮಿನ್ನಿಯನ್ನು ಕರೆದುಕೊಂಡು ಕ್ಲಿನಿಕ್ಗೆ ಹೋಗ್ತಾನೆ ಅಲ್ಲಿ ಹಾಸ್ಪಿಟಲ್ನಲ್ಲಿ ಇದ್ದಂಥವರು ಗಣೇಶಿಂದ ಒಂದಷ್ಟು ಪೇಪರ್ಗಳಿಗೆ ಸೈನ್ ಮಾಡಿಸಿಕೊಳ್ತಾರೆ ಯಾಕಂದ್ರೆ ಅಪಾರೇಶನ್ ಸಮಯದಲ್ಲಿ ತುಂಬಾ ಬ್ಲೀಡ್ ಆದರೆ ತಾಯಿಯ ಪ್ರಾಣಕ್ಕೆ ಅಪಾಯ ಹೀಗಾಗಿ ಅದರ ಪರವಾಗಿ ಗಣೇಶ್ನಿಂದ ಮುಂಚೆಯೇ ಸೈನ್ ಮಾಡಿಸಿಕೊಂಡಿರ್ತಾರೆ ಮೀನಾಕ್ಷಿ ಮದರ್ ತನ್ನ ಮಗಳ ಬಗ್ಗೆ ಭಯಪಡ್ತಾ ಕಂಟಿನ್ಯೂಸ್ ಆಗಿ ಮಗಳಿಗೆ ಕಾಲ್ಸನ್ನು ಮಾಡತೊಡಗ್ತಾರೆ ಆದರೆ ಮೀನಾಕ್ಷಿ ಕಾಲ್ ರಿಸೀವ್ ಮಾಡೋದಿಲ್ಲ ಅದೆಲ್ಲವನ್ನೂ ಕೂಡ ನೋಡಿದಂತ ಮೀನಾಕ್ಷಿ ತುಂಬಾನೇ ನೋಂದ್ಕೊಳ್ತಾಳೆ ಇಷ್ಟೊಂದು ಪ್ರೀತಿ ತೋರಿಸುವಂತಹ ತನ್ನ ತಂದೆ ತಾಯಿ ಬಗ್ಗೆ ಒಂಚೂರು ಕೂಡ ಯೋಚನೆ ಮಾಡದೆ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಪ್ರೀತಿಯ ಬೆಲೆಯೇ ಗೊತ್ತಿಲ್ಲದಂತ ವ್ಯಕ್ತಿಗೆ ತನ್ನ ಜೀವನವನ್ನ ಅರ್ಪಿಸಿಬಿಟ್ಟೆ ಅಂತ ನೊಂದ್ಕೊಳ್ತಾಳೆ ಆನಂತರ ಮಿನಿಯನ್ನು ಆಪರೇಷನ್ ಥಿಯೇಟರ್ ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅಪರ್ಷನ್ ಮಾಡೋದಕ್ಕೆ ಇಟ್ಟಿದ್ದಂತಹ ಇನ್ಸ್ಟ್ರೂಮೆಂಟ್ಸ್ ಅನ್ನ ನೋಡಿ ಮೀನಾಕ್ಷಿ ತುಂಬಾ ಭಯ ಪಡ್ತಾಳೆ ಈ ಕಡೆ ಗಣೇಶ್ ಕೂಡ ಅವಳ ಪರಿಸ್ಥಿತಿ ನೋಡಿ ತುಂಬಾ ಟೆನ್ಷನ್ ಆಗ್ತಾನೆ ಆದರೆ ಮೀನಾಕ್ಷಿ ಎದುರುಗಡೆ ಮಾತ್ರ ನಾರ್ಮಲ್ ಆಗಿ ಇದ್ದಂತೆ ತೋರಿಸಿಕೊಳ್ತಾನೆ ಮೀನಾಕ್ಷಿಗೆ ಅಪರ್ಷನ್ ನಡೆದು ಹೋಗುತ್ತೆ ಹರೆಯದ ಬಿಸಿಯಲ್ಲಿ ಮಾಡಿದಂಥ ತಪ್ಪಿಗೆ ಮೀನಾಕ್ಷಿಯ ಜೀವನವೇ ಬದಲಾಗಿ ಹೋಗಿರುತ್ತೆ ಇನ್ನು ಗಣೇಶ್ ಮೀನಾಕ್ಷಿಯನ್ನು ನೋಡ್ಕೊಳ್ಳೋದಕ್ಕೋಸ್ಕರ ತನ್ನ ಹತ್ರ ಇದ್ದಂಥ ಬೈಕನ್ನು ಮಾರಿ ಅವಳನ್ನು ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅವಳ ಬಗ್ಗೆ ಕೇರ್ ತೆಗೆದುಕೊಳ್ತಾನೆ ಗಣೇಶ್ ತನ್ನ ತಾಯಿಯನ್ನು ನೋಡ್ಕೊಳ್ಳುವಂತೆ ಮೀನಾಕ್ಷಿಯನ್ನು ಟ್ರೀಟ್ ಮಾಡ್ತಾನೆ ಯಾಕಂದರೆ ಅವನ ತಾಯಿಯು ಕೂಡ ಅಪರ್ಷನ್ ಟೈಮಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಅನ್ನೋದು ಅವನಿಗೆ ಗೊತ್ತಿರುತ್ತೆ ಹಾಗಾಗಿ ಅವನಿಗೆ ಮಹಿಳೆಯರು ಅಂದರೆ ತುಂಬಾ ಗೌರವ ಇನ್ನು ಗಣೇಶ್ ನನಗೋಸ್ಕರ ಆತನ ಬೈಕನ್ನೇ ಮಾರಿ ನನ್ನನ್ನು ಖುಷಿಯಾಗಿ ನೋಡ್ಕೊಳ್ತಿದ್ದಾನೆ ಅನ್ನೋದನ್ನು ತಿಳಿದು ಮೀನಾಕ್ಷಿ ತನ್ನನ್ನು ಇಷ್ಟು ಪ್ರೀತಿಸುವಂಥ ಹುಡುಗನನ್ನು ಗುರುತಿಸಲಾಗದೆ ಹೋದ್ನಲ್ಲ ಅಂತ ಗಣೇಶ್ನನ್ನು ತಪ್ಪಿಕೊಂಡು ಅಳತಾಡುತ್ತಾಳೆ ಆನಂತರ ಇಬ್ಬರೂ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಬರ್ತಾರೆ ಗಣೇಶ್ ಬೈಕನ್ನು ಮಾರ್ಕೊಂಡು ಬಂದಿರೋದನ್ನ ಕೇಳಿ ಆತನ ತಂದೆ ಚೆನ್ನಾಗಿ ಹೊಡಿತಾರೆ ಆಗ ಗಣೇಶ್ ತನ್ನ ತಂದೆಯ ಜೊತೆ ಬೈಕನ್ನು ಯಾರೋ ಕತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ ಆದರೆ ಗಣೇಶ್ನ ಫಾದರ್ ಮಾತ್ರ ಮಗನನ್ನು ನಂಬೋದಿಲ್ಲ ಅದೇ ಟೈಮಲ್ಲಿ ಅಲ್ಲಿಗೆ ಗಣೇಶ್ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಂತಹ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದು ಗಣೇಶ್ಗೆ ಸಪೋರ್ಟ್ ಆಗಿ ನಿಲ್ತಾರೆ ಹೀಗೆ ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ಮತ್ತೆ ಒಂದಾಗ್ತಾರೆ ಸೀನ್ ಕಟ್ ಮಾಡಿದ್ರೆ ಮತ್ತೊಂದು ಕಡೆ ಚಂದು ಮನೆಗೆ ಪೊಲೀಸರು ಬರ್ತಾರೆ ಚಂದುವಿನ ನೈಬರ್ಸ್ ಮತ್ತು ಮನೆಯವರೆಲ್ಲರೂ ಕೂಡ ಆತನನ್ನ ಒಬ್ಬ ಅಪರಾಧಿಯಾಗಿ ನೋಡ್ತಾ ಇರ್ತಾರೆ ಯಾಕಂದ್ರೆ ಚಂದು ರೆಕಾರ್ಡ್ ಮಾಡಿದಂತಹ ನಿಮ್ಮ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹೋಗಿರುತ್ತೆ ಇದೆಲ್ಲವೂ ಗೊತ್ತಾದಂತಹ ಮೀನಾಕ್ಷಿ ಸೂಸೈಡ್ ಮಾಡ್ಕೊಂಡಿರ್ತಾಳೆ ಚಂದು ಇಷ್ಟು ದಿನವೂ ಕೂಡ ಏನ್ ನಡಿಬಾರದು ಅನ್ಕೊಂಡಿದ್ನೋ ಅದೇ ನಡೆದು ಹೋಗಿರುತ್ತೆ ಚಂದುಗೆ ಏನ್ ಮಾಡೋದು ಏನೋ ಅಂತ ಗೊತ್ತಾಗದೆ ತನ್ನ ಹೆಂಡತಿ ನೆನೆದು ತುಂಬಾ ಅಳತೊಡಕ್ತಾನೆ ಅಷ್ಟರಲ್ಲಿ ಸಡನ್ ಆಗಿ ಚಂದೂಗೆ ಎಚ್ಚರವಾಗುತ್ತೆ ಆತ ತನ್ನ ಕನಸಿನಿಂದ ಹೊರಕೆ ಬರ್ತಾನೆ ಆಗ ಅವನಿಗೆ ಇದೆಲ್ಲವೂ ಕೂಡ ಕನಸು ಅನ್ನೋದು ಅರ್ಥವಾಗುತ್ತೆ ಈ ಕನಸು ಎಲ್ಲೂ ನಿಜವಾಗಿ ಬಿಡುತ್ತೋ ಅನ್ನೋ ಭಯದಿಂದ ಆತ ತನ್ನ ಹೆಂಡತಿ ಕಾಮಾಕ್ಷೇತ್ರಕ್ಕೆ ಹೋಗ್ತಾನೆ ನಡೆದಿದ್ದೆಲ್ಲವನ್ನೂ ಕೂಡ ಹೇಳಿ ತನ್ನ ಹೆಂಡತಿ ಹತ್ರ ನನ್ನನ್ನು ಕ್ಷಮಿಸುವ ಅಂತಾನೆ ಇದನ್ನ ಕೇಳಿದಂತ ಕಾಮಾಕ್ಷಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ ಇದರಿಂದಾಗಿ ಚೆಂದು ಏನ್ ಮಾಡೋದು ಏನೋ ಅಂತ ನೋಂದ್ಕೊಳ್ತಾ ಇರಬೇಕಾದ್ರೆ ಕಾಮಾಕ್ಷಿ ಮತ್ತೆ ವಾಪಸ್ ಹತ್ತಿರಕ್ಕೆ ಬಂದು ಚಂದುವಿನ ಫೋನನ್ನು ಆತನ ಕೈಗೆ ಕೊಡ್ತಾಳೆ ಆಕ್ಚುಲಿ ಫಸ್ಟ್ ನೀಟ್ ಮುಗಿದ ನಂತರ ಕಾಮಾಕ್ಷಿ ಸಂತೋಷದಿಂದ ನಿದ್ರೆಯಿಂದ ಇದ್ದಾಗ ಚೆಂದುವಿನ ಫೋನನ್ನು ಚೆಕ್ ಮಾಡ್ತಾಳೆ ಅದರಲ್ಲಿ ಇವರಿಬ್ಬರ ಪ್ರೈವೇಟ್ ವಿಡಿಯೋ ಇದ್ದಿದ್ದರಿಂದಾಗಿ ಅದನ್ನು ನೋಡಿದಂತ ಕಾಮಾಕ್ಷಿ ಶಾಕ್ ಆಗ್ತಾಳೆ ಚೆಂದುಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಲೇಬೇಕು ಅಂದ್ಕೊಂಡು ಇಷ್ಟು ದಿನವಾದರೂ ಕೂಡ ಆಕೆ ಆತನಿಗೆ ಏನೂ ಕೂಡ ಹೇಳದೆ ಆ ಫೋನನ್ನು ತನ್ನ ಹತ್ರ ಇಟ್ಕೊಂಡಿರ್ತಾಳೆ ಫೈನಲಿ ಚಂದುಗೆ ತಾನು ಮಾಡಿದ ತಪ್ಪು ಅರ್ಥವಾಗುತ್ತೆ ಮತ್ತು ಈ ಥರ ತಪ್ಪು ಮಾಡೋದಿಲ್ಲ ಅಂತ ಕಾಮಾಕ್ಷಿಗೆ ಮಾತುಕೊಡ್ತಾನೆ ಮತ್ತೊಂದು ಕಡೆ ಮಿನ್ನಿಗೂ ಕೂಡ ತಾನು ಮಾಡಿದಂಥ ತಪ್ಪು ಅರ್ಥವಾಗಿರುತ್ತೆ ಆನಂತರ ಮಿನ್ನಿ ಇದೆಲ್ಲವನ್ನೂ ಕೂಡ ಬಿಟ್ಟು ಇನ್ಮೇಲಾದರೂ ಚೆನ್ನಾಗಿ ಓದಿ ತಾನು ಪ್ರೊಫೆಸರ್ ಆಗಬೇಕು ಅಂದ್ಕೊಳ್ತಾಳೆ ತುಂಬ ಶ್ರದ್ಧೆಯಿಂದ ಓದೋದರ ಕಡೆಗೆ ಗಮನ ಹರಿಸ್ತಾಳೆ ಇನ್ನು ಗಣೇಶ್ ಕೂಡ ತನ್ನ ಎಜುಕೇಷನ್ನ ಕಡೆ ಗಮನ ಹರಿಸ್ತಾನೆ ಹೀಗೆ ಈ ಸಿನಿಮಾ ಎಂಡಾಗುತ್ತೆ ಫೈನಲಿ ಈ ಸಿನಿಮಾದಿಂದ ನಮಗೆ ತಿಳಿಯೋದು ಏನು ಅಂದ್ರೆ ಪ್ರೀತಿಸಿದ ಮಾತ್ರಕ್ಕೆ ನಮ್ಮತನವನ್ನು ಇನ್ನೊಬ್ಬರಿದ್ರು ಇಡಬೇಕಂತೇನೂ ಇಲ್ಲ ಯಾಕಂದ್ರೆ ಯಾರು ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ನಿಜವಾದ ಪ್ರೇಮ ಯಾವುದನ್ನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಒಂದು ವೇಳೆ ಏನನ್ನಾದರೂ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದರೆ ಅದು ನಿಜವಾದ ಪ್ರೇಮವಾಗಿರೋದಿಲ್ಲ ಬದಲಿಗೆ ಕಾಮದ ಇನ್ನೊಂದು ಮಜಲಾಗಿರುತ್ತೆ ಅಷ್ಟೇ ಇನ್ನು ಪ್ರೀತಿಯಲ್ಲಿ ಕಾಮ ಕಾಮದಲ್ಲಿ ಪ್ರೇಮ ಎರಡೂ ಕೂಡ ಕಾಮನಂತಾದರೂ ಕೂಡ ಒಂದು ಹಂತದವರೆಗಾದರೂ ಅದರ ಮೇಲೆ ಇಡ್ತಾ ಇರಲಿ ಅಂತ ಹೇಳ್ತಾ ನಮಸ್ಕಾರ